ಸರ್ ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಬೇರೆ ಬೇರೆ ಇಲಾಖೆಗಳಿಗೆ ಹಣ ಒದಗಿಸೋದು ಮತ್ತು ಹಣವನ್ನು ಅಲೌಟ್ ಮಾಡೋದು ನಿಮ್ಮ ನಿಮ್ಮ ಕೆಲಸ ಮತ್ತು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಯೋಜನೆಗಳಿಗೆ ನೀವು ಹಣಗಳನ್ನು ಕೊಡ್ತೀರ ಹಾಗೆ ನೋಡಿದರೆ ಕಳೆದ ಬಾರಿ ನೀವು ಅಲೋಕೇಟ್ ಮಾಡಿದಂಥ ವಿವಿಧ ಇಲಾಖೆಗಳಿಗೆ ಅಲೋಕೇಟ್ ಮಾಡಿದಂಥ ಹಣದಲ್ಲಿ ಭರ್ಪೂರ್ವಾಗ ಹಂಡ್ರೆಡ್ ಪರ್ಸೆಂಟ್ ಯಾರೂ ಅದನ್ನು ಯುಟಿಲೈಸ್ ಮಾಡಿಲ್ಲ ಅಂತ ರಿಪೋರ್ಟ್ ಇದೆ ಸರ್ ಸೊ ಅದಕ್ಕೇನು ಹೇಳ್ತೀರಿ ನೋಡಿ ಜನವರಿ ಎಂಡೊಳಗೆ ಸೆವೆಂಟಿ ಫೋರ್ ಪರ್ಸೆಂಟ್ ಆಫ್ ದ ಬಜೆಟ್ ಹಣ ಉಪಯೋಗ ಆಗಿದೆ ಫೆಬ್ರವರಿ ಮಾರ್ಚಲ್ಲಿ ನಾವು ಮಿನಿಮಮ್ ನೈಂಟಿ ಪರ್ಸೆಂಟ್ ಹಣ ಉಪಯೋಗ ಮಾಡ್ತೀವಿ ಯಾವುದಾದ್ರೂ ಒಂದು ಬಜೆಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಕ್ಸ್ಪೆಂಡಿಚರ್ ಮಾಡಿದರೆ ಕರ್ನಾಟಕ ಇತಿಹಾಸದಲ್ಲಿ ಅದು ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂಥ ಬಜೆಟ್ನಲ್ಲಿ ಪರ್ಫಾರ್ಮೆನ್ಸಲ್ಲಾಗಿದೆ ಹಿಂದಿನ ಅವ್ರ ಇಲಾಖೆ ಅವ್ರು ತೆಗೆಸಿ ನೋಡಿರೋ ಬಜೆಟಲ್ಲಿ ಎಷ್ಟೆಷ್ಟು ಕೊಟ್ಟಿದ್ರೆ ಎಷ್ಟೆಷ್ಟಾಗಿದೆ ಕೆಲವು ಯೋಜನೆಗಳು ಒಂದೇ ವರ್ಷದಲ್ಲಿ ಮುಗಿಯಲ್ಲ ಈಗ ಮೆಗಾ ಆಸ್ಟೆಲ್ಲು ಎರಡು ಎರಡು ವರ್ಷ ಬೇಕು ಮೂರು ವರ್ಷ ಬೇಕು ಕಟ್ಟಡ ಕಟ್ಟಕ್ಕೆ ಅವುಗಳಿಗೆ ಫಿಫ್ಟಿ ಪರ್ಸೆಂಟ್ ಈಗ ಖರ್ಚಾಗುತ್ತೆ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಖರ್ಚಾಗುತ್ತೆ ಇನ್ನು ಕೆಲವು ಡೈರೆಕ್ಟಾಗಿ ಡಿ ಬಿ ಟಿಯಲ್ಲಿ ಆಗಿರುವಂಥ ರೈತರ ಡೀಸೆಲ್ ಕೊಡುವಂಥದ್ದು ಅದಾಗಿದೆ ನೇಕಾರು ಕೊಡುವಂಥದ್ದಾಗಿದೆ ಶಾಲೆಗಳ ಕಟ್ಟಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಏಪ್ರಿಲ್ ಮೇದಲ್ಲಿ ಎಂಟು ಸಾವಿರ ಕೊಠಡಿ ಕಟ್ತಾ ಇದ್ದೇವೆ ಆಸ್ಪತ್ರೆಗಳು ಫಿಫ್ಟಿ ಪರ್ಸೆಂಟ್ ಆಗಿದೆ ಏನು ಫಿಫ್ಟಿ ಪರ್ಸೆಂಟ್ ಇದೆ ಹೀಗೆ ಇವತ್ತು ಬಜೆಟ್ನಲ್ಲಿ ನಾವೇನು ಬಜೆಟಲ್ಲಿ ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಅದರಿಂದ ಪರ್ಫಾರ್ಮೆನ್ಸ್ ಅಲ್ಲೇ ಇದೆ ಅಂತ ಗೊತ್ತಾಗ್ತದೆ ಮತ್ತು ಇನ್ನೊಂದು ಆ್ಯಕ್ಷನ್ ಟಿಕೆಟ್ ರಿಪೋರ್ಟ್ ನಾವು ಮಣಿಸಿದ್ದೇವೆ ಏನೇನಾಗಿದೆ ಏನೇನಿಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ